ವಾಸ್ತುಹರಿಷ್ ವಾಹಿನಿಯಲ್ಲಿ ಪ್ರಸಾರವಾಗುವ ಮಾಲಿಕೆಗಳು ಕಪಾಲ ಕಲ್ಪಿಸಬಲ್ಲ ಯಾವುದೇ ಸಮುದಾಯದ ಮತ್ತು ಧಾರ್ಮಿಕ ಭಾವನೆಗಳಿಗೆ ಅಥವಾ ವೈಯಕ್ತಿಕ ವಿಚಾರಗಳಿಗೆ ಧಕ್ಕೆ ಉಂಟು ಮಾಡುವುದು ನಮ್ಮ ಉದ್ದೇಶವಲ್ಲ ಇದು ಕೇವಲ ಪುರಾತನ ಇತಿಹಾಸ ಮತ್ತು ಮುಂಗಡ ಆಚರಣೆಗಳಲ್ಲಿ ಹಿಂದಿರುವ ವೈಜ್ಞಾನಿಕ ಹಿನ್ನೆಲೆಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಪ್ರಯತ್ನವಷ್ಟೇ ಇಂದು ಸಾಮಾಜಿಕವಾಗಿ ಬೇರೆಯುವ ತಿಂದ ಗೋಚರ ಮತ್ತು ಅತಿಮಾನ ಶಕ್ತಿಗಳ ಬಗ್ಗೆ ಮೂಢನಂಬಿಕೆ ಬಗ್ಗೆ ತೊಲಗಿಸುವ ಸಾಧ್ಯತೆ ನಮಗಾಗಿ ಇದರಲ್ಲಿ ಪ್ರಸಾರವಾಗುವ ವಿಷಯಗಳು ತರಕೆ ನಿಲುಕದ್ದು ಆದ್ದರಿಂದ ಅವನ್ನು ನಂಬುವುದು ನಂಬದಿರುವುದು ವೀಕ್ಷಕರ ಸ್ವಯಂ ವಿವೇಚನೆಗೆ ಬಿಡಲಾಗಿದೆ ಈ ಒಂದು ನಾವು ಇವತ್ತಿನ ದಿನ ಏನು ಇದ್ದೀವಿ ಈ ಒಂದು ಭೌಗೋಳಿಕ ಒಂದು ರಚನೆ ಈ ಒಂದು ಸ್ಥಿತಿಗೆ ಬರೋದಕ್ಕೆ ಸುಮಾರು ಐದು ಬಿಲಿಯನ್ ಆಗಿದೆ ಅನ್ನೋಂಥದ್ರ ಬಗ್ಗೆ ಮಾತಾಡ್ತಾ ಇದ್ವು ಅಂಥ ಐದು ಶತಕೋಟಿ ವರ್ಷಗಳಲ್ಲಿ ಐನೂರು ಕೋಟಿ ವರ್ಷಗಳಲ್ಲಿ ಇಲ್ಲಿ ಎಷ್ಟು ಪ್ರಭೇದಗಳು ಭೂಮಿಗೆ ಬಂದು ಹೋಗಿವೆ ಏನೇನು ಆಗಿದೆ ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡ್ರೆ ಮಾತ್ರ ನಮ್ಮ ಒಂದು ಬಂದ ಹಾದಿ ಮತ್ತು ನಾವು ಮತ್ತೆ ತಲುಪಬೇಕಾದ ಗಮ್ಯ ಇವೆರಡರ ಬಗ್ಗೆ ಒಂದು ಅರಿವು ನಮ್ಮ ಒಂದು ಸುಪ್ತ ಪ್ರಜ್ಞೆಗೆ ಸಿಗ್ತಾ ಹೋಗುತ್ತೆ ಯಾಕೆಂದರೆ ಸುಪ್ತ ಪ್ರಜ್ಞೆಗೆ ಎಲ್ಲವೂ ಗೊತ್ತು ಆ ಆತ್ಮಕ್ಕೆ ಎಲ್ಲವೂ ಗೊತ್ತು ಆತ್ಮ ಅನ್ನೋಂಥದ್ದು ಇಮ್ಮಾರ್ಟಲ್ ಹಾಗಾಗಿ ನಾವು ಭೂಮಿಯನ್ನು ಅಗಿತಾ ಹೋದಷ್ಟು ಭೂಮಿಯ ಆಳಕ್ಕೆ ಹೋಗ್ತಾ ಹೋಗ್ತಾ ಭೂಗರ್ಭವನ್ನು ಅಗಿತಾ ಹೋದಷ್ಟು ಅದರ ಒಳಗೆ ಹೋದಷ್ಟು ನಮಗೆ ಈ ಭೂಮಿ ಬೆಳೆದು ಬಂದ ಹಾದಿ ಸಿಗತ್ತೆ ಅದೇ ರೀತಿ ಗರ್ಭದ ಒಳಕ್ಕೆ ನಾವು ನುಸುಳ್ತಾ ಹೋದಷ್ಟು ಕಾಲ ಗರ್ಭದಲ್ಲಿ ಹುಡುಕ್ತಾ ಹೋದಷ್ಟು ಯಾವ ರೀತಿ ಬೆಳೆದು ಬಂದ್ವಿ ಏನೇನು ನಡೀತು ಇವೆಲ್ಲ ಗೊತ್ತಾಗ್ತಾ ಹೋಗುತ್ತೆ ಹಳೆಯದನ್ನೆಲ್ಲ ನಾವು ಜ್ಞಾಪಿಸ್ಕೊಳ್ದ್ರೆ ಈಗ ಯಾರೋ ಹೇಳಿದ್ರು ಯಾರೋ ಬರೆದಿಟ್ಟಿದ್ದಾರೆ ಅದೇ ಸತ್ಯ ಅದನ್ನೇ ನಾವು ನಂಬಬೇಕು ಇದು ಒಂದು ರೀತಿಯಾದಂಥ ವಿತಂಡವಾದಗಳಿಗೆ ಮತ್ತು ಅನಾವಶ್ಯಕವಾದ ಚರ್ಚೆಗಳಿಗೆ ಆಸ್ಪದ ಮಾಡ್ತಕ್ಕಂಥ ವಿಚಾರ ಒಂದು ಅರ್ಥದಲ್ಲಿ ಹೇಳೋದಾದರೆ ಯಾವ ರೀತಿ ನಾನು ಈ ಒಬ್ಬ ಇಬ್ರಾಹಿಂ ಅಂತಕ್ಕಂಥವನ್ನ ಹುಟ್ಟಿ ಅಬ್ರಾಹಮ್ ಆದ ಈಜಿಪ್ಟ್ನ ಒಂದು ಮಾಯನ್ ಸಿಲಿವಿ ಸಿವಿಲೈಸೇಷನ್ನ ಒಂದು ಅಂತ್ಯ ಆಗ್ತಾ ಬಂತು ಈ ಕಡೆ ಒಂದು ಜನರೇಷನ್ ಫಾರ್ಮ್ ಆಗ್ತಾ ಬಂತು ಈ ಥರದ್ದೆಲ್ಲ ಕೆಲವೊಂದನ್ನೆಲ್ಲ ಹೇಳ್ತಾ ಹೋದಾಗ ನಂಬುವವರು ನಂಬದಿರುವವರು ಅಂತ ಎರಡು ವರ್ಗ ಆಗುತ್ತೆ ಅವೇ ಮುಂದಿನ ಕಾಲಕ್ಕೆ ಧರ್ಮಗಳಾಗತ್ತೆ ವರ್ಗಗಳಾಗತ್ತೆ ಬೇರೆ ಬೇರೆ ರೀತಿಯಾದಂಥದ್ದು ಆಗ್ತಾ ಹೋಗುತ್ತೆ ವಿಚಾರದಲ್ಲಿ ಹಲವು ವೈವಿಧ್ಯತೆಗಳಿರುತ್ತೆ ಆ ವೈವಿಧ್ಯತೆಗಳನ್ನು ಅರ್ಥ ಮಾಡ್ಕೊಂಡಾಗ ಮಾತ್ರ ನಮಗೆ ಏನು ಬೇಕಾಗಿದೆ ಈಗ ಉದಾಹರಣೆಗೆ ಹೇಳೋದಾದರೆ ಪರಮಾತ್ಮ ಅಥವಾ ಸೃಷ್ಟಿ ದೇವರು ಅನ್ನಂಥ ಕೆಲವೊಂದನ್ನೆಲ್ಲ ಏನು ನಾವು ವರ್ಣನೆ ಮಾಡ್ತೀವಿ ಆ ಒಂದು ಕಾಣದ ಶಕ್ತಿ ಆ ಒಂದು ಶಕ್ತಿ ಕೋಟ್ಯಾಂತರ ವ ವರ್ಷಗಳ ಕಾಲ ತೆಗೆದುಕೊಂಡು ಒಂದು ಬೀಜವನ್ನು ಮೊಳಕೆ ಒಡೆಸಿ ಮೊಳಕೆ ಒಡೆದ ಬೀಜದಿಂದ ಸಸಿ ಮಾಡಿ ಸಸಿಯಿಂದ ಗಿಡವಾಗಿ ಗಿಡವೊಂದು ಮರವಾಗಿ ಮರದಲ್ಲಿ ಹಣ್ಣುಗಳು ಮಾವಿನ ಹಣ್ಣು ಆಗಿದೆ ಈಗ ಸದ್ಯಕ್ಕೆ ನಾವು ಮಾವಿನ ಹಣ್ಣು ತಿನ್ನಿ ಅಂತ ಅಲ್ಲಿ ಸಿದ್ಧಪಟ್ಟು ಬ ಪಡಿಸಿ ಇಟ್ಟಿದ್ದಾನೆ ಕೊಟ್ಟಿದ್ದಾನೆ ನಮಗೆ ತಿನ್ನಬೇಕು ನಾವು ತಿನ್ನಲಿ ಅಂತ ಇಷ್ಟೆಲ್ಲ ಪ್ರೋಸೆಸ್ ಮಾಡಿ ಕೊಟ್ಟಿದ್ದಾನೆ ಪರಮಾತ್ಮ ಅಥವಾ ಆ ಒಂದು ಶಕ್ತಿ ನಾವೇನು ಮಾಡ್ತಾಯಿದ್ದೀವಿ ಆ ಮಾವಿನ ಹಣ್ಣನ್ನು ತಿನ್ಬೇಕಲ್ವಾ ಆ ಮಾವಿನ ಹಣ್ಣು ಇದು ನಿಜವಾಗ್ಲೂ ಮಾವಿನ ಹಣ್ಣೇನಾ ಮಾವಿನ ಹಣ್ಣುಗಳಲ್ಲಿ ಇಷ್ಟೊಂದು ವಿಧಗಳಿದೆಯಲ್ಲ ಅದು ಯಾಕೆ ಮತ್ತು ಮಾವಿನ ಹಣ್ಣು ತಿಂದರೆ ಏನಾಗತ್ತೆ ಮತ್ತು ಈ ಮಾವಿನ ಹಣ್ಣು ಹೇಗೆ ಹುಟ್ಟಿತು ಹೇಗಾಯಿತು ಈ ಒಂದು ಜಿಜ್ಞಾಸೆ ಅಥವಾ ಒಂದು ಜ್ಞಾನ ದಾಹ ಅಂತಲೂ ತಗೋಬೋದು ಅದನ್ನು ತಪ್ಪೇನಿಲ್ಲ ಆದರೆ ಆ ಹಾದಿಯಲ್ಲಿ ಹೋಗ್ತಾ ಹೋಗ್ತಾ ಎಲ್ಲೋ ಒಂದು ಕಡೆ ನಂಬುವ ಅಥವಾ ನಂಬದಿರುವ ಹಂತಕ್ಕೆ ಬಂದು ತಲುಪಿ ಒಂದು ಗೊಂದಲದ ಗೂಡು ಮಾಡ್ಕೊತೀವಲ್ಲ ನಮ್ಮ ತಲೆನ ಅದು ತಪ್ಪು ಯಾಕೆ ತಪ್ಪು ಅಂದರೆ ಪರಮಾತ್ಮ ಆಲ್ರೆಡಿ ಆ ಒಂದು ಶಕ್ತಿ ಮಾವಿನ ಹಣ್ಣನ್ನು ಸಿದ್ಧಪಡಿಸಿ ಕೊಟ್ಟಿದೆ ತಿನ್ನಿ ಅಂತ ಹಾಗೆ ಕೊಟ್ಟಿರ್ತಕ್ಕಂಥ ಮಾವಿನ ಹಣ್ಣನ್ನು ತಿನ್ನೋದ್ರಲ್ಲಿ ಏನು ತಪ್ಪಿದೆ ತಪ್ಪೇನೂ ಇಲ್ಲ ಅದೇ ರೀತಿ ಕೇವಲ ಮಾವಿನ ಹಣ್ಣಿನಲ್ಲೇ ಅಷ್ಟೇ ಅಲ್ಲ ಮಾವಿನ ಹಣ್ಣಿನಂತೆಯೇ ಹಲವಾರು ಹಣ್ಣುಗಳನ್ನು ಈ ಒಂದು ಭೂಮಿಯ ಮೇಲೆ ಒಂದು ಸೃಷ್ಟಿ ಮಾಡಿ ಸಕಲ ಜೀವರಾಶಿಗಳ ಒಂದು ಹಸಿವನ್ನು ನೀಗಿಸೋದಿಕ್ಕೆ ಅಂತ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಿಕ್ಕೆ ಅಂತ ಕೊಟ್ಟಿದೆ ಅದರಲ್ಲಿ ಕೆಲವೊಂದು ಪುನಃ ಬೀಜೋತ್ಪತ್ತಿಯಿಂದ ಹುಟ್ಟತಕ್ಕ ಹುಟ್ಟಕ್ಕೆ ಬೀಜೋತ್ಪತ್ತಿಯಿಂದ ಮತ್ತೆ ಹುಟ್ಟದಿರುವಂತಹ ಕೆಲವೊಂದು ಹಣ್ಣುಗಳಿದ್ದಾವೆ ನಾವು ಬಾಳೆಹಣ್ಣು ಉಪಯೋಗಿಸ್ತೀವಿ ಅದು ಸೀಡ್ಲೆಸ್ಸು ತೆಂಗಿನಕಾಯಿ ಉಪಯೋಗಿಸ್ತೀವಿ ಅದು ಸಹ ಸೀಡ್ಲೆಸ್ಸು ಬೀಜದಿಂದ ಹುಟ್ಟೋವಂಥದ್ದಲ್ಲ ಹೀಗೆ ಬಹಳಷ್ಟು ಕೆಲವೊಂದು ಹಣ್ಣುಗಳು ಏನಿದೆಯಲ್ಲ ಇವುಗಳು ಬೀಜದಿಂದ ಹುಟ್ಟೋದಿಲ್ಲ ಹಾಗಾಗಿ ನಾವು ಅವುಗಳನ್ನು ಒಂದು ಪೂಜ್ಯನೀಯ ಸ್ಥಾನ ಮತ್ತು ವಿಶೇಷವಾದಂತಹ ಒಂದು ಕೆಲಸಗಳಿಗೆ ಕಾರ್ಯಗಳಿಗೆ ದೈವ ನಿಮಿತ್ತ ಅಂದರೆ ಪುನಃ ಪುನರೋತ್ಪತ್ತಿ ಆಗದೇ ಇರತಕ್ಕಂಥದ್ದು ಆ ಒಂದು ಇದು ಆದರೆ ಮನುಷ್ಯಕಾಯವೂ ಸಹ ಈ ಒಂದು ದೇಹ ಏನಿದೆಯಲ್ಲ ಈ ದೇಹವೂ ಸಹ ಪುನಃ ಮುಂದಿನ ಜನಾಂಗಕ್ಕೆ ಬೀಜವಾಗಿ ಬೀಜವನ್ನಾಗಿ ಮಾಡುವಂತಹ ಹಲವು ಕ್ರಿಯೆಗಳಿದೆ ಈಗ ಬಹಳಷ್ಟು ಆಧ್ಯಾತ್ಮ ಚಿಂತಕರಿಗೆ ಮತ್ತು ಈ ಒಂದು ಸೃಷ್ಟಿಯ ಅಥವಾ ಕೆಲವೊಂದು ಈ ಜನಾಂಗಗಳ ಮತ್ತು ನಾಗರಿಕತೆ ಬೆಳೆದು ಬಂದ ಹಾದಿ ಮನುಷ್ಯ ಬೆಳೆದು ಬಂದ ಹಾದಿ ಇಲ್ಲಿ ಧರ್ಮಗಳು ಮತ್ತು ಧರ್ಮ ಗ್ರಂಥಗಳು ಪುರಾಣಗಳು ಇವುಗಳೆಲ್ಲ ಹುಟ್ಟಿಕೊಂಡಂತಹ ವಿಧಾನಗಳು ಇವೆಲ್ಲ ಏನಿದೆಯಲ್ಲ ಇವುಗಳು ಈ ಮಾವಿನ ಹಣ್ಣನ ಥರನೇ ಇದ್ರ ಬಗ್ಗೆ ನಮ್ಮ ಸಿದ್ಧ ಪರಂಪರೆಗಳು ಅಂತ ಏನು ಹೇಳ್ತೀವಿ ಆ ಥರ ತಮಿಳುನಾಡಿನಲ್ಲಿ ಅವ್ವಯ್ಯಂತ ಅಂತ ಇದ್ದರು ಷಣ್ಮುಗನ ಪರಮ ಭಕ್ತರು ಅವರು ಷಣ್ಮುಗನಿಗೆ ಸುಬ್ರಹ್ಮಣ್ಯನಿಗೆ ಇಟ್ಟಿದ್ದ ಹೆಸರೇ ಜ್ಞಾನಪಳಮೇ ಯಾವ ಪ್ರಶ್ನೆಯನ್ನು ಕೇಳಿದರೂ ಸಹ ಆತನ ಹತ್ರ ಉತ್ತರ ಇರ್ತಾಯಿತ್ತು ಜ್ಞಾನಪಳಮೇ ಅಲ್ಲೂ ಆ ಪಳ ಅನ್ನೋದ್ರಲ್ಲೂ ವ್ಯತ್ಯಾಸ ಇದೆ ನಾಲಿಗೆಯ ಬಲ ಮತ್ತು ಎಡಭಾಗಗಳು ದವಡೆ ಮೇಲ್ದವಡೆಗೆ ಟಚ್ ಆಗಬೇಕು ಪಳಮೆ ಜ್ಞಾನ ಜ್ಞಾನ ಅಂದರೆ ನಾಲಿಗೆಯನ್ನು ಮುಂದಿನ ತುದಿಯಲ್ಲಿ ಹೆಚ್ ಮಾಡೋದಲ್ಲ ಜ್ಞಾನ ಜ್ಞಾನ ಪಳಮೆ ಈ ಈ ಪದ ಇದೆಯಲ್ಲ ಇದೇ ನಿಮಗೆ ಪಳನಿ ಅಂತ ಏನಿದೆಯಲ್ಲ ಪಳನಿಯಪ್ಪ ಅಂತ ನಾವು ಕರೆದು ಬಿಡ್ತೀವಿ ಹಾಗೆ ಅವರು ಜ್ಞಾನ ಪಳಮೆ ಅಂತ ಯಾಕೆ ಹೇಳ್ತಾಯಿದ್ರು ಮುರುಗನಿಗೆ ಅಂದರೆ ಅವನು ಸರ್ವಶಾಸ್ತ್ರಗಳು ಮತ್ತು ಎಲ್ಲದರ ಅರಿವು ಎಲ್ಲ ಜ್ಞಾನದ ಪ್ರಜ್ಞೆಯ ಎಲ್ಲದರ ಅರಿವು ಆತನಗಿತ್ತು ಇದೆ ಹಾಗಾಗಿ ಆ ಫಲ ಅಂತೀವಲ್ಲ ತಮಿಳಿನಲ್ಲಿ ಪಳಮ್ ಅಂತಾರೆ ಆ ಫಲ ಏನಿದೆ ಆ ಫಲವನ್ನು ಆಲ್ರೆಡಿ ನಮಗೆ ಕೊಟ್ಟುಬಿಟ್ಟಿದ್ದಾನೆ ನೀವು ತಿನ್ನಿ ಅಂತ ನಮ್ಮ ಹಿರಿಯರು ಅದನ್ನು ಒಂದು ಆ ಒಂದು ಪ್ರಜ್ಞೆಯನ್ನು ಶಾಸ್ತ್ರಗಳ ಮುಖಾಂತರ ಮತ್ತು ಉಪನಿಷತ್ತುಗಳ ಮುಖಾಂತರ ಪುರಾಣಗಳ ಮುಖಾಂತರ ಹರಿಕಥೆಗಳ ಮುಖಾಂತರ ಬಹಳಷ್ಟು ಆ ಒಂದು ಜ್ಞಾನ ಫಲವನ್ನು ವಿಕಸನ ಮಾಡಿ ಅದು ಪೂರ್ಣ ಹಣ್ಣಾಗಿದೆ ಈಗ ಸಾಂದರ್ಭಿಕವಾಗಿ ನಾವು ಅದನ್ನು ತಿಂದರೆ ಸಾಕಾಗಿದೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದು ಹೇಗೆ ಉಟ್ಕೊತು ಅದು ಒಂದು ಜಿಜ್ಞಾಸೆ ಒಂದು ಕುತೂಹಲ ಅಷ್ಟೇ ಹೊರತು ಅದರಿಂದ ಜ್ಞಾನ ದಾಹ ತೀರೋದೇ ಇಲ್ಲ ಅಂದರೆ ಜ್ಞಾನ ಅನ್ನುವಂಥದ್ದೇ ಒಂದು ಬ್ರಹ್ಮಾಂಡ ಎಷ್ಟೋರು ಬಗೆದರೂ ಅದು ಮು ಮುಗಿಯದಷ್ಟು ಬರ್ತಾನೆ ಇರುತ್ತೆ ಬಗೆದಷ್ಟು ಮುಗಿಯೋದು ಹಾಗೇ ನಾವು ಇವತ್ತಿನ ದಿನ ಏನು ಭಾರತದಲ್ಲೇ ಎಲ್ಲ ಹುಟ್ಕೊಂತು ಭಾರತದಲ್ಲೇ ಎಲ್ಲ ಬೆಳೀತು ಆದರೆ ಒಂದು ದುರಂತ ಏನಂದರೆ ಬಹಳಷ್ಟು ಜನಕ್ಕೆ ಒಂದು ಮಿಸ್ಕಾನ್ಸೆಪ್ಷನ್ ಇದೆ ತಪ್ಪು ತಿಳುವಳಿಕೆ ಭಾರತ ಅಂದರೆ ಇವತ್ತೇನು ನಾವು ಮ್ಯಾಪಲ್ಲಿ ನೋಡ್ತಾ ಇದ್ದೀವಲ್ಲ ಇದನ್ನಷ್ಟೇ ಭಾರತ ಇದಷ್ಟೇ ಭಾರತ ಅನ್ನೋ ಒಂದು ಭಾವನೆಗೆ ಬಂದ್ಬಿಟ್ಟಿದ್ದೀವಿ ಒಂದು ಮನೆ ಇವಾಗ ಹೆಂಗೆ ಒಂದು ಎಕರೆ ಜಮೀನು ನಮ್ಮ ತಾತ ಸಂಪಾದನೆ ಮಾಡಿಟ್ಟಿದ್ದ ಅಂದರೆ ವಂಶ ಬೆಳೀತಾ 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 ಭಾಗಗಳು ಆಗ್ತಾ 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 ನಮಗೆ ಒಂದು ಸೆಂಟ್ ಅಂದರೆ ನಾನ್ನೂರು ಇಪ್ಪತ್ತ್ಮೂರು ಸ್ಕ್ವೇರ್ ಫೀಟು ಆ ಥರ ಉಳ್ಕೊಳ್ಳತ್ತೆ ನೂರು ಜನ ಆದಾಗ ಒಂದಾಗಿದ್ದಂತಹ ಭಾರತ ಸನಾತನ ಧರ್ಮ ಆಳ್ವಿಕೆಯಲ್ಲಿದ್ದ ಕಾಲದಲ್ಲಿ ಒಂದು ಆಗಿದ್ದಂತಹ ಇಡೀ ವಿಶ್ವವೇ ವಸುದೈವ ಕುಟುಂಬಕಂ ಅಂತ ಏನು ಹೇಳ್ತೀವಿ ಇಡೀ ಭೂಗೋಳ ಶ್ವೇತ ವರಾಹ ಕಲ್ಪ ಏನಿದೆಯಲ್ಲ ಆ ಇಡೀ ಭೂ ಗೋಳವೇ ಒಂದು ಮನೆಯಾಗಿತ್ತು ಅದು ಈ ಜನರೇಷನ್ ಟು ಜನರೇಷನ್ ಭಾಗಗಳಾಗ್ತಾ ಆಗ್ತಾ ಆಗ್ತಾ ಬೈಫರ್ಕೆಟ್ ಆಗ್ತಾ ಆಗ್ತಾ ಅವ್ರವ್ರ ಭಾಗಗಳು ಅವ್ರವ್ರಿಗೆ ಹೋಗಿ ಹೋಗಿ ಬೇರೆ ಹೆಸರುಗಳಾಗಿ ಇವತ್ತು ಭಾರತ ಇಷ್ಟು ಉಳ್ಕೊಂಡಿದೆ ಇನ್ನೂ ಭಾರತ ಅನ್ನೋ ಹೆಸರು ಉಳ್ಕೊಂಡಿದೆ ಆದರೆ ಸನಾತನ ಧರ್ಮ ಅನ್ನೋಂಥದ್ದು ಎಲ್ಲ ಕಡೆ ಉಳ್ಕೊಂಡಿದೆ ಅದ್ರ ಬಗ್ಗೆ ಮುಂದಕ್ಕೆ ನಾನು ಹೇಳ್ತಾ ಹೋಗ್ತೀನಿ ಆತ್ಮಬಂಧುಗಳೇ